ಹಲೋ ಫ್ರೆಂಡ್ಸ್, ಹ್ಯಾಪಿ ಹೊಟ್ಟೆಗೆ ಸ್ವಾಗತ. ಇವತ್ತು ನಾವು ಹೀರೆಕಾಯಿಯಲ್ಲಿ ನಾರ್ತ್ ಕರ್ನಾಟಕ ಸ್ಟೈಲ್ನ ಒಂದು ಅತಿ ರುಚಿಯಾದ ಮತ್ತು ತುಂಬ ಸುಲಭವಾದ ಪಲ್ಯವನ್ನು ಮಾಡೋಣ. ಈ ಪಲ್ಯ ಜೋಳದ ರೊಟ್ಟಿ, ಅನ್ನ, ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹೀರೆಕಾಯಿಯಲ್ಲಿ ವಿಟಮಿನ್ ಎ, ಐರನ್, ಮ್ಯಾಗ್ನೀಷಿಯಂ ಮತ್ತು B6 ತುಂಬಿಕೊಂಡಿರುತ್ತೆ. ಈ ರುಚಿಯಾದ ಪಲ್ಯ ಮಾಡೋಕ್ಕೆ ನಾನು 3 ಹೀರೆಕಾಯಿ, ಸುಮಾರು 1/2 ಕೆಜಿ ಇದೆ, 6-7 ಜನಕ್ಕೆ ಪಲ್ಯ ಆಗುತ್ತೆ. 3 ದೊಡ್ಡ ಚಮಚ ತೆಂಗಿನಕಾಯಿ ತುರಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 4-5 ಹಸಿಮೆಣಸಿನಕಾಯಿ, 1 ಚಿಕ್ಕ ಶುಂಠಿ ಮತ್ತು 15-20 ಬೆಳ್ಳುಳ್ಳಿ ಎಸಳುಗಳು. ಇವನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ 3 ಚಮಚ ಹುರಿದ ಎಳ್ಳು ಅಥವಾ ಗುರೆಳ್ಳು ಚಟ್ನಿ ಪುಡಿ ಇದ್ದರೆ ಅದನ್ನು ಹಾಕಿ, ಎಳ್ಳು ತುಂಬ ಸಣ್ಣ ಆಗಿ ರುಬ್ಬೋದು ಬೇಡ, ಅದಕ್ಕೆ ಈಗ ಹಾಕ್ತಾ ಇದ್ದೀನಿ. ಮತ್ತು 1 ದೊಡ್ಡ ಚಮಚ ಸಾಂಬಾರ್ ಪೌಡರ್, ಯಾವ ಸಾಂಬಾರ್ ಪೌಡರ್ ಇದೆಯೋ ಅದು, ಇದನ್ನು ಹಾಕಿ ಇನ್ನೊಂದು ಸತಿ ರುಬ್ಕೊಳ್ಳೋಣ. ಹೀರೆಕಾಯನ್ನು ನಾರು ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿ ಮತ್ತು 1 ದೊಡ್ಡ ಟೊಮ್ಯಾಟೊ. ಎಲ್ಲ ರೆಡಿಯಾಗಿದೆ, ಒಗ್ಗರಣೆ ರೆಡಿ ಮಾಡೋಣ. 3 ಚಮಚ ಕಡಲೆಕಾಯಿ ಎಣ್ಣೆ, 1/2 ಚಮಚ ಸಾಸಿವೆ ಮತ್ತು ಕರಿಬೇವು, ಹೆಚ್ಚಿಟ್ಟಿದ್ದ ಈರುಳ್ಳಿ ಇದನ್ನು ಬಿಡಿಸಿ ಹಾಕೋಣ, 1/4 ಚಮಚದಷ್ಟು ಅರಿಶಿಣ, ಮೇಲೆ ಹೆಚ್ಚಿದ ಹೀರೆಕಾಯಿ, ಅದರ ಮೇಲೆ ರುಬ್ಬಿದ ಮಸಾಲೆ, ಇದನ್ನು ಚೆನ್ನಾಗಿ ಹರಡೋಣ. ಗಮನಿಸ್ತಾ ಇದ್ದೀರಲ್ವ, ನಾನು ಒಗ್ಗರಣೆಯನ್ನು ಮುಟ್ತಾನೇ ಇಲ್ಲ, ಒಂದ್ರ ಮೇಲೆ ಒಂದು ಲೇಯರಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಮಸಾಲೆಯನ್ನು ಹರಡಿ 1-5 ನಿಮಿಷ ಮುಚ್ಚಿಡೋಣ. ಇದು ಈ ತರಕಾರಿ ನೀರಲ್ಲೇ ಸಣ್ಣ ಉರಿಯಲ್ಲಿ ಸುಮಾರು 50% ಬೆಂದ್ಬಿಡತ್ತೆ. ಮೇಲಿಂದ ಉಪ್ಪು, 1 ಸ್ವಲ್ಪ ಬೆಲ್ಲ. ನಾನು ಹಾಕಿರೋ ಟೊಮ್ಯಾಟೊ ತುಂಬ ಹುಳಿ ಇದೆ, ಅದಕ್ಕೆ ಇಲ್ಲಾಂದರೆ ನೀವು ರುಬ್ಬುವಾಗಲೇ 1 ಸ್ವಲ್ಪ ಹುಳಸೆ ಹಣ್ಣು ಹಾಕ್ಕೊಂಡ್ರೂ ಪರವಾಗಿಲ್ಲ. ಮುಚ್ಚಿ 5 ನಿಮಿಷ ಬೇಯಿಸೋಣ. ಮಿಕ್ಸರ್ ಜಾರಲ್ಲಿ ಉಳಿದಿರೋ ಮಸಾಲೆಗೆ 1/4 ಕಪ್ನಷ್ಟು ನೀರು ಹಾಕಿ ರೆಡಿ ಮಾಡಿಟ್ಕೊಳ್ಳಿ. 5 ನಿಮಿಷ ಆಗಿದೆ. ಘಮ್ ಅಂತ ಇದೆ. ಈ ರುಬ್ಬಿಟ್ಕೊಂಡಿರೋ ಮಸಾಲೆ ನೀರನ್ನು ಮೇಲಿಂದ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ಅಡ್ಜಸ್ಟ್ ಮಾಡಿ, ನೀರು ಬೇಕಾದರೆ ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿ ಇದನ್ನು 1-5 ನಿಮಿಷ ಮುಚ್ಚಿಟ್ಟು ಬೇಯಿಸೋಣ. ಇದೇ ರೀತಿಯಲ್ಲಿ ಕ್ಯಾಪ್ಸಿಕಮ್ ಪಲ್ಯನೂ ಕೂಡ ಮಾಡ್ಬೋದು. ರೆಸಿಪಿ ಚಾನಲ್ನಲ್ಲಿದೆ, ಐ ಕಾರ್ಡ್ ಮೇಲೆ ಹಾಕಿದ್ದೀನಿ, ಖಂಡಿತ ನೋಡಿ. ಘಮ ಘಮ ಅಂತ ಇದೆ, ತರಕಾರಿ ಚೆನ್ನಾಗಿ ಬೆಂದಿದೆ. ಬೇಕಿದ್ರೆ 1 ಚಿಟಿಕೆ ಗರಂ ಮಸಾಲೆ ಪುಡಿ ಕೂಡ ಸೇರಿಸ್ಕೋಬೋದು. ಎಷ್ಟು ಸುಲಭ ನೋಡಿದ್ರಲ್ವ ಈ ಹೀರೆಕಾಯಿ ಗ್ರೇವಿ ಮಾಡೋದು, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ರೆಸಿಪಿ ಹೇಗನ್ನಿಸ್ತು ಅಂತ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಸಿಂಪಲ್ ಆ್ಯಂಡ್ ಹೆಲ್ದಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಆರೋಗ್ಯವಾಗಿರಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.